ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, SSLC ಯ ವಾರ್ಷಿಕ ಪರೀಕ್ಷೆಗಳು 25/3/2024 ನಿಮಗೆ ಪ್ರಥಮ ಭಾಷೆ ವಿಷಯದಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೀತಾ ಇದೆ. ಆಲ್ರೆಡಿ ನಾವು ನಿಮ್ಮ 25/3/2024 ಕನ್ನಡದಲ್ಲಿ 3 ವಿಷಯಗಳ 3 ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿಯಾಗಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇದು ಕನ್ನಡದಲ್ಲಿರ್ತಕ್ಕಂಥ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಟೋಟಲಿ 10 ಕ್ವಶನ್ ಪೇಪರ್ ಇದ್ದಾವೆ, ಎಲ್ಲ ವಿಷಯಗಳಲ್ಲಿ ಇದ್ದಾವೆ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅದನ್ನು ಒತ್ತಿ ಹಿಂದಿನ ವಿಡಿಯೋಗಳನ್ನು ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಗ್ರಾಮರಲ್ಲಿ ಫಸ್ಟ್ ಕ್ವಶನ್ ಇತ್ತು, ಸಪ್ತಸ್ವರಗಳು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅದು ಆಯ್ಕೆ ಬಿ, ದ್ವಿಗು ಸಮಾಸ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ನಾಮಪದಗಳ ಮುಂತೆ ಅಂತೆ, ಓಲ್, ಓಲು, ತನಕ, ವರೆಗೆ, ಇಂತ, ಅಗಿ, ಓಸುಗ ಮುಂತಾದ ಪ್ರತ್ಯಯಗಳನ್ನು ಸೇರಿ ಈ ವ್ಯಾಕರಣಾಂಶಗಳು ಆಗ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತದ್ದಿ ತಾಂತಾವೆಯ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಲೋಕದೋಳ್ ಎಂಬುದು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಡಿ, ಸಪ್ತಮಿ ವಿಭಕ್ತಿ ಇದೆ. ಪ್ರಶ್ನೆ 4, ಜ್ಞಾನೇಶ್ವರ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಜ್ಞಾನೇಶ್ವರ ಅನ್ನೋದು ಗುಣಸಂಧಿಗೆ ಉದಾಹರಣೆ ಆಗ್ತದೆ. ಪ್ರಶ್ನೆ 5, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದರೆ, ಉತ್ತರ ಉದ್ಧರಣ ಚಿಹ್ನೆ ಅನ್ನೋದು ಸರಿ ಉತ್ತರ. ಕಡೆ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಏನಂತ ಕರಿತೀವಿ ಅಂತ ಕೇಳಿದರೆ, ಆಯ್ಕೆ ಎ, ಮಿಶ್ರ ವಾಕ್ಯ ಅಂತ ಕರಿತೀವಿ. ಇನ್ನು ಸಂಬಂಧೀಕರಣದ ಪ್ರಶ್ನೆಗಳಿಗೆ ಹೋಗೋಣ. ನಮೋ ನಮೋ ದ್ವಿರುಕ್ತಿ ಆದರೆ ಧೀರ ಶೂರ ಕೇಳಿದರೆ ಧೀರ ಶೂರ ಅನ್ನೋದು ಜೋಡು ನುಡಿ ಆಗ್ತದೆ. ಪ್ರಶ್ನೆ 8, ರೀಸೆಂಟ್ ಇಂಗ್ಲಿಷ್ ಭಾಷೆ ಪದ ದಿವಾನ ಅಂತಕ್ಕಂಥದ್ದು ಕೇಳಿದರೆ ಅದು ಪರ್ಷಿಯನ್ ಭಾಷೆ ಪದ. ಪ್ರಶ್ನೆ 9, 12 ಸಂಖ್ಯಾವಾಚಕ ಈಶಾನ್ಯ ಅನ್ನೋದು ಕೇಳಿದರೆ ಅದು ದಿಗ್ವಾಚಕ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 10, ಕಬ್ಬ, ಕಾವ್ಯ, ಬೇಹಾರಿ ಕೇಳಿದರೆ ವ್ಯಾಪಾರಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಒಂದು ವಾಕ್ಯದಲ್ಲಿ ಉತ್ತರ ಬರತಕ್ಕಂಥ 7 ಪ್ರಶ್ನೆಗಳಲ್ಲಿ ಪ್ರಶ್ನೆ 11, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಕೇಳಿದರೆ, ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ನೆಕ್ಸ್ಟ್, ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳಿತದೆ ಅಂತ ಕೇಳಿದರೆ, ಮುಸ್ತಂಜಯ ಚಂದ್ರ ಕತ್ತಲು ಕಳೆದಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನ ತೊಳಿತದೆ. ಪ್ರಶ್ನೆ 13, ರಾಹಿಲನು ತುರ್ತು ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಅಂತ ಕೇಳಿದರೆ, 13ನೇ ಉತ್ತರ, ರಾಹಿಲ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಇಟ್ಟುಕೊಂಡಿದ್ದ. ಯಾವ ಎಚ್ಚರದಳು ಬದುಕಬೇಕಿದೆ ಅನ್ನೋದು 14ನೇ ಪ್ರಶ್ನೆ ಇದೆ. ಸರಿಯಾದ ಉತ್ತರ, ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ. 15, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಕೇಳಿದರೆ, ಸೊ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರೇ ನಕುಲ ಮತ್ತು ಸಹದೇವ. ಪ್ರಶ್ನೆ 16, ದ್ರೋಣನು ಯಾರೊಡನೆ ವರಬಲದಿಂದ ಜನಿಸಿದವನು ಅಂತ ಕೇಳಿದರೆ, ಸೊ ದ್ರೋಣ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಎಸ್, ದ್ರೋಣ ಯಾರೊಡನೆ ಬಂದನು ಅಂತಕ್ಕಂಥದ್ದಕ್ಕಿತ್ತು. ಸೊ ದ್ರೋಣ ಪರಶುರಾಮನ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಇದು ಪರಶುರಾಮನ ಬಳಿಗೆ ಬಂದನು ಅಂತ ಮಾಡ್ರಿ. ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಅಂತ ಕೇಳಿದರೆ, ಮೂಲ್ಕಿಯ ವಾಸುದೇವ ಪ್ರಭ ಎಂಬುವರು ಬಿಲ್ಲ ಹಬ್ಬವನ್ನು ರಚಿಸಿದ್ದರು. ಇನ್ನು ಪ್ರಶ್ನೆ ಸಂಖ್ಯೆ ಎಸ್ ರೋಮನಂಕಿ 4ರಲ್ಲಿದೆ. ಸೊ 4ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಶ್ನೆ 18, ಪೋಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಅಂತಕ್ಕಂಥದ್ದು 18ನೇ ಪ್ರಶ್ನೆ ಇತ್ತು. ಸೊ ಉತ್ತರ ನೋಡಿ, ಪೋಯೆಟ್ ಕಾರ್ನರ್ನಲ್ಲಿ ಕಿಪ್ಲಿಂಗ್, ಹಾರ್ಡಿ, ಮ್ಯುಕಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್, ಬೆನ್ ಜಾನ್ಸನ್, ವರ್ಡ್ಸ್ವರ್ತ್ ಮೊದಲಾದ ಕವಿಗಳ ಸಮಾಧಿಗಳಿವೆ. ಪ್ರಶ್ನೆ 18, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1900ರಲ್ಲಿ ಕಾವೇರಿ ನದಿ ನೀರಿನಿಂದ ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ, 1902ರಲ್ಲಿ ವಾಣಿ ವಿಲಾಸ ಸಾಗರ ಆಣೆಕಟ್ಟು, 1911ರಲ್ಲಿ ಕೃಷ್ಣರಾಜ ಸಾಗರ ಆಣೆಕಟ್ಟು ನಿರ್ಮಾಣ ಮುಂತಾದ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು. ಪ್ರಶ್ನೆ 20, ಮಹಿಳೆಯ ಅರ್ಥನಾದ ಕೇಳಿದ ರಾಹುಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು?
ಮಹಿಳೆಯ ಅರ್ಥನಾದ ಕೇಳಿದ ರಾಹಿಲಿನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು, ಬ್ಲಾಕ್ಔಟ್ ನಿಯಮ ಪಾಲಿಸುವ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು. ಪ್ರಶ್ನೆ 21. ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಒಂದು ದಿನ ರತ್ನದ್ವೀಪದಿಂದ ಒಬ್ಬ ವ್ಯಾಪಾರಿಯೊಬ್ಬನು ಲಕ್ಷ ದಿನಾರುಗಳ ಬೆಲೆಯುಳ್ಳ ಸರ್ವರತ್ನ ಕಂಬಳಿಗಳನ್ನು ತಂದು ಉಜ್ಜಯಿನಿ ಅರಸನಾದ ವೃಷಭಾಂಕನಿಗೆ ತೋರಿಸಿದಾಗ ಅವನು ಅದರ ಬೆಲೆಯನ್ನು ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳುಹಿಸಿದ. ಆಗ ಆ ವ್ಯಾಪಾರಿಯು ರತ್ನ ಕಂಬಳಿಗಳನ್ನು ಯಶೋಭದ್ರೆಗೆ ತೋರಿಸಿದಾಗ ಅವಳು ಲಕ್ಷ ದಿನಾರುಗಳನ್ನು ಕೊಟ್ಟು ಕೊಂಡುಕೊಂಡು ತನ್ನ 32 ತುಂಡುಗಳನ್ನಾಗಿ ಮಾಡಿ ತನ್ನ ಸೊಸೆಯಂದರಿಗೆ ಹಂಚಿಕೊಟ್ಟಳು. ಅವಳ ಸೊಸೆಯರು ಅವುಗಳನ್ನು ತಮ್ಮ ಪಾದರಕ್ಷೆಯಲ್ಲಿ ಹಾಕಿಕೊಂಡರು. ಇದನ್ನು ಕೇಳಿ ಉಜ್ಜಯಿನಿ ಅರಸ ವೃಷಭಾಂಕ ಆಶ್ಚರ್ಯಗೊಂಡ. ಪ್ರಶ್ನೆ 22. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತ ಮೇಲಕ್ಕೆ ಹಾರುತ್ತಾ ಹಾರುವ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ. 23. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ತನ್ನ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸುತ್ತದೆ. ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು. ಇದನ್ನು ವಿರೋಧಿಸಿ ಹಲಗಲಿ ಬೇಡರು ದಂಗೆ ಎದ್ದರು. ಪ್ರಶ್ನೆ 24. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯಗ್ರಹಣ ಮಾಡಿಕೊಳ್ಳಬಲ್ಲರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು, ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು. 25. ಭಗತ್ ಸಿಂಗನ ಸಹಚರರು ಯಾರು? ಭಗತ್ ಸಿಂಗನ ಸಹಚರರು ಸುಖದೇವ, ರಾಜಗುರು, ಬಟುಕೇಶ್ವರ ದತ್ತ. ಪ್ರಶ್ನೆ 27. ಯಾವ ಯಾವ ವಸ್ತುಗಳನ್ನು ಬಳಸಬೇಡಿರೆಂದು ಜನಾಂದೋಲನ ಮಾಡಲಾಯಿತು? ಗುಡಿಸಲೊಳಗೆ ಬರಲು ಎಸ್, ಇಲ್ಲಿ ಉತ್ತರ ಇದೆ: ಪಟಾಕಿ, ಧಡಾಕಿ, ನೆಲಗುಮ್ಮು ಮುಂತಾದ ವಸ್ತುಗಳು ಮತ್ತು ವಿದೇಶಿ ಎಂದು ಮಾರಲ್ಪಡುವ ಕರ್ಪೂರ ಪರದೇಶಿ ಅತ್ತರಗಳನ್ನು ಬಳಸಬೇಡಿರೆಂದು ಜನಾಂದೋಲನ ಮಾಡಲಾಯಿತು. ಇದು 27 ಇದೆಯಲ್ಲ, ಸೊ ಇದನ್ನು 26 ಅಂತ ಮಾಡಿಕೊಡ್ರಿ. ಇನ್ನು 26 ಪುಟ್ಟಿಯ ಪ್ರಶ್ನೆಗಳಂತ ಕೇಳಿದರು. ಓಕೆ, ಸೊ ಪುಟ್ಟಿಯ ಪ್ರಶ್ನೆಗಳು: ಗುಡಿಸಲಿಗೆ ಬರುತ್ತಾ ವಸಂತ ಹೆದರಿದನೆ, ಹರಿದ ಚಿಂಡಿ ಬಟ್ಟೆಗಳ ಕಂಡು ಅವನು ಮರುಗಿದನೆ, ಇವೆರಡೂ ಪುಟ್ಟಿಯ ಪ್ರಶ್ನೆಗಳೇ ಆಗಿತ್ತು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ನಿಮಗೆ ಪಂಪ ಮತ್ತು ವಿಕ್ರು ಗೋಕಾಕ ಕೊಟ್ಟಿದ್ದಾರೆ. ಸೊ ಪಂಪನ ಬಗ್ಗೆ ನೋಡಿ: ಸ್ಥಳ ವೆಂಗಿಪಂಡಲದ ವೆಂಗಿಪಾಳು, ಕಾಲ 902, ಕೃತಿ ಆದಿಪುರಾಣ ವಿಕ್ರಮಾರ್ಜುನ ವಿಜಯ, ಬಿರುದುಗಳು ಸರಸ್ವತಿ ಮನಿಹಾರ, ಸಂಸಾರ ಸಾರೋದಯ, ಕವಿತಾ ದನವ ಬಿರುದು. ಇನ್ನು ವಿನಾಯಕ ಅಂದರೆ ವಿಕ್ರು ಗೋಕಾಕ, ಸಮಯ 1909, ಸ್ಥಳ ಹಾವೇರಿ ಜಿಲ್ಲೆಯ ಸವನೂರು, ಕೃತಿಗಳು ಸಮುದ್ರ ಗೀತೆಗಳು, ಪಯನ, ಉಗಮ, ಇಜ್ಜೋಡು, ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಇನ್ನು ಪ್ರಸ್ತಾರ ಹಾಕಬೇಕಾಗದ: ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೇನು ನಿಜಭಜ, ಶೌರ್ಯದ ಸಂಪನ್ನತ್ತವನ ಪಾಂಡುತನೆಯರಲ್ಲಿ ಅಂತ 3 ಸಾಲುಗಳು ಇದ್ದಾವೆ. ಇದು ಭಾಮಿನಿ ಷಟ್ಪದಿ ಆಗ್ತದೆ, ಯಾಕಂದರೆ ಮೊದಲ ಸಾಲದಲ್ಲಿ 14 ಅಕ್ಷರ ಇರಬೇಕು, 3 ಸಾಲುಗಳು ಇರಬೇಕು, ಅವಾಗ ಅದು 14 14 23 ಆಗಬೇಕು. ಲಘುಗುರು ಹಾಕಿದರೆ 1 ಮಾರ್ಕ್ಸು, ಈ ಥರ ಘನ ವಿಂಗಡಣೆ ಮಾಡಿದರೆ ಎಸ್ ಎಷ್ಟು ಕೊಡ್ತಾರೆ? 1 ಮಾರ್ಕು. ಆಮೇಲೆ ಇದು ಬರೆದ್ರೆ ಎಷ್ಟು ಕೊಡ್ತಾರಪ್ಪ ಅಂದರೆ 1 ಮಾರ್ಕ್ ಅಂತ ಕೊಡ್ತಾರೆ. ಸೊ ಓಕೆನಾ, ಇಷ್ಟು 3 4 3 4 ಅಂತ ಇದನ್ನು ನೀವು ವಿಂಗಡಣೆಯನ್ನು ಮಾಡಬೇಕಾಗಿತ್ತು. 3 4 3 4 ಎಸ್. ಮುಂದೆ ಅಲಂಕಾರಕ್ಕೆ ಹೋಗೋಣ. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವಂತೆ ಕುಂಕುಮದಂತೆ ಕಂಡನು ಅಂತಕ್ಕಂಥದ್ದು ಇದೆ. ಇದು ಉಪಮಾಲಂಕಾರ ಆಗ್ತದ. ಲಕ್ಷಣ: ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ಸೂರ್ಯ, ಉಪಮಾನ ಕುಂಕುಮ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಕಾಣೋದು. ಸಮನ್ವಯ: ಇಲ್ಲಿ ಉಪಮೇಯವಾದ ಸೂರ್ಯನನ್ನು ಉಪಮಾನವಾದ ಕುಂಕುಮದೊಳಗೆ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇನ್ನು ಎಸ್ 32 ಕ್ವಶನ್ಸ್ಗೆ ಹೋಗೋಣ. ಅಲ್ಲಿ ಗಾದೆ ಮಾತು ಇದ್ದಾವೆ:
ಎಸ್ ಆಳಾಗಬಲ್ಲವನು ಅರಸನಾಗಬಲ್ಲವನು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಯಾವುದೇ ಒಂದು ಗಾದೆ ಮಾತನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲೇ ಈ ಎರಡು ಸಾಲುಗಳು ಹೇಗಿದೆಯೋ ಹಾಗೆ ಬರೀಬೇಕು. ಗಾದೆಗಳು ವೇದಗಳಿಗೆ ಸಮಾನ, ಗಾದೆಗಳು ಹಿರಿಯರ ಹೇಳಿದ ಅನುಭವದ ಮಾತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮವಾಗಿದೆ ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ವರ್ತಿಸುತ್ತದೆ ಅಂತ ಬರೆದು, ಆಮೇಲೆ ಈ ಗಾದೆಯ ಅರ್ಥವನ್ನು ಉದಾಹರಣೆಯೊಂದಿಗೆ ಬರೆದ್ರೆ ಸೊ ನಿಮಗೆ ಎರಡು ಅಂಕ, ಇದಕ್ಕೆ ಒಂದಂಕ, ಒಟ್ಟು ಮೂರು ಅಂಕ ಕೊಡ್ತಾರೆ. ಇದು ಎಸ್ ಏನಿದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥ ಗಾದೆ ಮಾತಿತ್ತು. ಸ್ವಲ್ಪ ನೀವು ಆಲ್ರೆಡಿ ಕಲಿತಲಿಲ್ಲ ಅಂದರೆ ಪಾಸ್ ಮಾಡಿ ಸ್ವಲ್ಪ ಓದ್ಕೊಡ್ರಿ, ಇಂಪಾರ್ಟೆಂಟ್ ಇದೆ. ಇನ್ನು ಸಂದರ್ಭಕ್ಕೆ ಹೋಗೋಣ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯವನ್ನು ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಈ ಮಾತನ್ನು ರಾಮ ಲಕ್ಷ್ಮಣರು ಏನು ಮಾಡ್ತಾರಪ್ಪ ಅಂದರೆ ಶಬರಿಯನ್ನು ನೋಡಿದಾಗ ಈ ಮಾತನ್ನು ಹೇಳ್ತಾರೆ. ಅದರ ಸ್ವಾರಸ್ಯವನ್ನು ಸಹಿತ ನೋಡಿಕೊಳ್ಳ್ರಿ. ಎರಡನೇ ವಾಕ್ಯ, ಗುರುಪದೇಶ ಎಂದರೆ ತಲೆ ನೆರೆಯದೇ ಬರುವ ಮುಪ್ಪು. ಸೊ ಈ ಪಾಠವನ್ನು ಶುಕನಾಸನ ಉಪದೇಶ ಅಂತಕ್ಕಂಥ ಪಾಠದಿಂದ ಬಂದದ. ಸೊ ಲೇಖಕರು ಎಸ್ ಗುರುಪದೇಶದ ಉತ್ತಮ ಗುಣಗಳನ್ನು ವರ್ಣಿಸೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಸ್ವಾರಸ್ಯ ಸಹಿತನು ನೋಡಿ. ಇನ್ನು ಹುಸಿಯದ ಬೇಹಾರಿಯೇ ಇಲ್ಲ ಅಂತಕ್ಕಂಥದ್ದಿದೆ. ಇದು ವೃಕ್ಷಸಾಕ್ಷಿ ಅಂತಕ್ಕಂಥ ಗದ್ಯಪಾಠದಿಂದ ಬಂದಿದೆ. ಸೊ ಈ ಮಾತನ್ನು ಧರ್ಮಾಧಿಕಾರಿಗಳಿಗೆ ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದ್ರೆ ಧರ್ಮ ಬುದ್ಧಿ ಹೇಳ್ತಾನೆ ಅಂತಕ್ಕಂಥದ್ದು ಇತ್ತು. ಇದು ಕೂಡ ಸ್ವಾರಸ್ಯ ಅಂದರೆ ವ್ಯಾಪಾರಿ ವೃತ್ತಿ ಧರ್ಮದಲ್ಲಿ ಸುಳ್ಳು ಹೇಳುವ ಮನಸ್ಸು ಉಂಟಾಗ್ತದೆ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಇನ್ನು ಪ್ರೀತಿಯ ಹನತೆಯ ಹಚ್ಚೋನ ಅಂತ ಇದೆ. ಸೊ ತಮಗೆ ಗೊತ್ತಿದೆ ಅದು ಸಂಕಲ್ಪ ಗೀತೆ ಪದ್ಯದ ಇದೆ. ಸೊ ಕವಿ ಏನು ಮಾಡ್ತಾರಪ್ಪ ಅಂದರೆ ಸೊ ಎಲ್ಲ ಓದುಗರಿಗೆ ಹೇಳ್ತಾರೆ, ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚೋ ಸಂಕಲ್ಪವನ್ನು ಮಾಡಬೇಕು, ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಕವಿಯ ಒಂದು ಆಶಯ. ಇನ್ನು ನಿನ್ನ ಪದೇಸೆಯ ಬಯಸುವವನಲ್ಲ ಅಂತಕ್ಕಂಥದ್ದು ವಾಕ್ಯ ಇದೆ. ಇದನ್ನು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯದಿಂದ ಇದೆ. ಸೊ ಈ ಮಾತಾ ಕೃಷ್ಣ ಕರ್ಣನಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಯಾವಾಗ ಅಂತಂದರೆ ಕೃಷ್ಣ ಪಾಂಡವರು ಮತ್ತು ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲವಾಗಿ ಹಿಂದಿರುವಾಗ ಕರ್ಣನ ಜೊತೆಯಲ್ಲಿ ಕರೆದು ಮೈದುತನದಿಂದ ಸರಸದಲ್ಲಿ ಮಾತನಾಡಿದಾಗ ಹೇಳ್ತಾನೆ. ಸ್ವಾರಸ್ಯ, ತನ್ನ ಜನ್ಮರಹಸ್ಯವನ್ನು ಅರಿತ ಕರ್ಣನ ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣ ಈ ಮಾತನ್ನು ಹೇಳೋದರ ಮೂಲಕ ಸಮಾಧಾನ ಮಾಡ್ತಾನೆ. ಅರಸುಗಳ ವಾಜ್ಯಂ ಬಿಡುವಂತಕ್ಕಂಥದ್ದು ಇದೆ. ಸೊ ಇದನ್ನು ವೀರಲವ ಅಂತಕ್ಕಂಥ ಪದ್ಯದಿಂದ ಆರಿಸಲಾಗಿದೆ. ಸೊ ವೀರಲವ ತನ್ನ ಉತ್ತರ್ಯದಿಂದ ರಾಮನ ಯಜ್ಞಾಂಶವನ್ನು ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಪುತ್ರರ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ರಾಜನ ಯಜ್ಞಾಂಶವನ್ನು ಕಟ್ಟಿ ಹಾಕೋದ್ರಿಂದ ಮುಂದೆ ತೊಂದರೆ ಉಂಟಾಗ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಪದ್ಯ ಇದ್ದಾವೆ, ಹಸುರಾಗಸದಿಂದ ಹಿಡಿದು ಬಿಸಿಲು, ಹೊಸ ಹೂವಿನ ಹಿಡಿದು ಯುಸಿರುವರೆಗೂ ಇದೆ. ಇಲ್ಲಿದೆ ಹಸುರಾಗಸ ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸಿರಿನ ಮೇಲೆ ಹಸಿರು ಕಣಿವೆ, ಹಸಿರು ಸಂಜೆ ಈ ಬಿಸಿಲು, ಹೊಸ ಹೂವಿನ ಕಂಪು ಹಸಿರು, ಎಲ್ಲರಿನ ತಂಪು ಹಸಿರು, ಹಕ್ಕಿಯ ಕೊರಲಿಂಪು ಹಸಿರು, ಹಸಿರು ಹಸಿರುಳಿಯೋ ಉಸಿರು ಅಂತಕ್ಕಂಥದ್ದು ಇತ್ತು. ಇನ್ನು ಮೌಲ್ಯಾಧರಿಸಿ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಕೊಟ್ಟಿದ್ರು. ಬಿದ್ದುದನ್ನ ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆ ಆಗೋಣ. ಸೊ ಫಸ್ಟಿಗೆ ಇದನ್ನು ಬರಬೇಕು, ಈ ಸಾಲಗಳನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆ ಪದ್ಯದ್ದು ಇದೆ. ಸೊ ಅದನ್ನು ಮೌಲ್ಯ ಏನಪ್ಪ ಅಂದರೆ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಂಧಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತಬೇಕು, ಭಾಷೆ ಜಾತಿ ಮತ ಧರ್ಮಗಳ ಭೇದ ಭಾವದಿಂದ ಮನುಷ್ಯರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯ ಮನೋಭಾವವನ್ನು ಮೂಡಿಸುವ ಸೇತುವೆಯಾಗಬೇಕು, ಭಾವೈಕ್ಯತೆಯನ್ನು ಬೆಳೆಸೋಣ ಅಂತ ಕವಿ ಹೇಳಿದ್ದಾರೆ. ಇನ್ನು ನಾಲ್ಕಂಕದ ಪ್ರಶ್ನೆಗಳು, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳು. ಆಲ್ರೆಡಿ ಇದು ಎಸ್ ದಿವಾನರಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ಉತ್ತರ, ಇದು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರ ಅವರ ಕೊಡುಗೆಗಳ ಬಗ್ಗೆ ಇದ್ದಾವೆ. ಸ್ವಲ್ಪ ಆಲ್ರೆಡಿ ನೀವು ಓದಿದ್ದೀರಿ, ಅದನ್ನು ಇನ್ನೂ ಒಂದು ಸರಿ ನೋಡ್ಕೊಳ್ರಿ. ಪದ್ಯಭಾಗದಲ್ಲಿ ದ್ರುಪನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆ ಅಥವಾ ದ್ರೋಣ ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ಉತ್ತರ ಹೊಂದಿತ್ತು. ಅದನ್ನು ಸ್ವಲ್ಪ ತಾವೇನು ಮಾಡಬೇಕಪ್ಪ ಅಂದರೆ ಪಾಸ್ ಮಾಡಿ ನೋಡಿ. ಇನ್ನು ಗದ್ಯಭಾಗ ಅಂತಲೂ ಕೂಡ ವೆರಿ ಈಸಿ ಇತ್ತು. ಇನ್ನು ಡೈರೆಕ್ಟಾಗಿ ಪತ್ರ ಲೇಖನಕ್ಕೆ ಹೋಗೋಣ. ಸೊ ನೀವು ಮಂಜು ಅಂತ ಭಾವಿಸಿಕೊಂಡು ನಿಮ್ಮ ಜ್ಯೋತಿ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಕುರಿತು ತಂದೆಯವರಿಗೆ ಒಂದು ಪತ್ರ ಬರೀಬೇಕಾಗಿತ್ತು. ಸೊ ಫಸ್ಟಿಗೆ ನೀವು ತಂದೆಯವರಿಗೆ ಪತ್ರ ಬರೀಬೇಕಾದ್ರೆ ಸೊ ಈ ಕಡೆ ಕ್ಷೇಮ ಬರೀತೀರಿ, ಈ ಕಡೆ ಸ್ಥಳ ದಿನಾಂಕಗಳನ್ನು ಬರೀತೀರಿ. ಸೊ ಇಂದ ನೀವು ಮಂಜು 10ನೇ ತರಗತಿ ಜ್ಞಾನ ಜ್ಯೋತಿ ಶಾಲೆ ಬೆಂಗಳೂರು. ಸೊ ತೀರ್ಥರೂಪ ತಂದೆಯವರಿಗೆ ಸ್ಥಿರ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹಾಕಿ ಪತ್ರದ ಒಡಲನ್ನು ಹಾಕಿ ತಾವೇನು ಮಾಡಬೇಕು, ಹೊರ ವಿಳಾಸ ಇದನ್ನು ಹಾಕಬೇಕು. ಇದು ಪತ್ರದ ಸಮಾಪನೆ. ಇನ್ನೊಂದು ಪತ್ರ,
ಸೊ ನಿಮ್ಮನ್ನ ಮೂಡಲು ಕೊಪ್ಪಲು ಗ್ರಾಮ ನಾಗಮಂಗಲ ತಾಲೂಕು ಮನ್ವಿತ್ ಅಂತ ತಿಳಿದುಕೊಂಡು ಬೀದಿ ದೀಪ ಸರಿ ಮಾಡುವಂತೆ, ಓಕೆನಾ, ಅಥವಾ ಬೀದಿ ದೀಪ ಹಾಕಿಸುವಂತೆ ಅಧಿಕಾರಿಗಳಿಗೆ ಪತ್ರ ಬರೀರಂದ್ರೆ ಅದು ನೀವು ಗ್ರಾಮ ಪಂಚಾಯತಿಗೆ ಬರಿಬೇಕು. ಫಸ್ಟ್ ಈ ಕಡೆ ಸ್ಥಳ ಹಾಕೊಡ್ರಿ, ಈ ಕಡೆ ದಿನಾಂಕ, ಇಂದ ಮನ್ವಿತ ಮೂಡಲು ಕೊಪ್ಪಲು ಗ್ರಾಮ ನಾಗಮಂಡಲ ತಾಲೂಕು ಮಂಡ್ಯ ಜಿಲ್ಲೆ. ಆಲ್ರೆಡಿ ಇದನ್ನ ಆಸ್ ಇಟ್ ಇಸ್ ಅವ್ರು ಕೊಟ್ಟಿದ್ದಾರೆ, ಅದನ್ನ ಬರೀರಿ. ಇವರಿಗೆ ಅಧ್ಯಕ್ಷರು ಅಥವಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮೂಡಲ ಕೊಪ್ಪಲು ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ. ಮಾನ್ಯರೇ ಬರೆದು ವಿಷಯ ಬೀದಿ ದೀಪ ಹಾಕುವ ಕುರಿತು. ಸೊ ಇಲ್ಲಿ ಎಲ್ಲ ಸಮಸ್ಯೆ ಆಗಿದೆ ಅಂತ ಬರೆದು, ಸೊ ಲಾಸ್ಟ್ ನೀವು ತಮ್ಮ ವಿಶ್ವಾಸಿ ಮನ್ವಿತ್ ಅಂತ ಹಾಕಿ ಸಹಿ ಬರೆದ್ರೆ ಸರಿ ಆಗ್ತದೆ. ಇನ್ನು ನಿಬಂಧಗಳಲ್ಲಿ ನಿಮಗೆ ಸ್ವಚ್ಛ ಭಾರತ ಅಭಿಯಾನ ಕೊಟ್ಟಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಆದ ಪಿಟಿಕೆ ವಿಷಯದ ನಿರೂಪಣೆ ಉಪಸಂಹಾರ. ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಂಡು ಓದಿ, ಯಾಕಂದರೆ ಇದು ವಿಚಾರ ಪ್ರಧಾನ ನಿಬಂಧ, ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇನ್ನು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಂತಕ್ಕಂಥದ್ದಿದೆ, ಪಿಟಿಕೆ ವಿಷಯ ನಿರೂಪಣೆ ಉಪಸಂಹಾರ. ಅಕ್ಷರ ದಾಸೋಹ ಅಂದರೆ ಆಲ್ರೆಡಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು ಕೊಡ್ತಾರೆ, ಕ್ಷೀರಭಾಗ್ಯ ಅಂದರೆ ಬೆಳಗಿನ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಶಾಲೆಯಲ್ಲಿ ಹಾಲನ್ನು ಕೊಡ್ತಾರೆ. ಅವೆರಡರ ಒಂದು ಸಾಮಾಜಿಕ ಮಹತ್ವವನ್ನು ನಿಮಗೆ ಬರಲಿಕ್ಕೆ ಹೇಳಿದರು, ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಸ್ ಇತ್ತದು. ಸೊ ತಾವಿನ್ನೂ ನೋಡಿಲ್ಲ ಅಂದರೆ ಅದನ್ನು ಪಾಸ್ ಮಾಡ್ಕೊಂಡು ನೋಡ್ರಾದರೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಇಷ್ಟಿತ್ತು. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.